ನಮ್ಮ ದೇಹಕ್ಕೆ ಬೇಕಾದಷ್ಟು ಮುಖ್ಯ ಪೋಷಕಾಂಶಗಳು ಸಿಗುತ್ತವೆ ಎಂದು ಎಲ್ಲರಿಗೂ ಗೊತ್ತು. ಮುಖ್ಯವಾಗಿ ಅವುಗಳಲ್ಲಿ ಇರುವ ಪ್ರೋಟೀನ್, ಕೊಬ್ಬು ನಮಗೆ ಸಾಕಷ್ಟು ಉಪಯುಕ್ತ. ಕೋಳಿ ಮೊಟ್ಟೆಯಲ್ಲಿ ಇರುವ ಕ್ಯಾಲ್ಸಿಯಂ ಮೂಳೆಗಳನ್ನು ಬಲಗೊಳಿಸುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಕೆಲವು ಕಡೆ ಗೋಧಿ ಬಣ್ಣ ಹಾಗೂ ಬಿಳಿ ಬಣ್ಣವಿರುವ ಎರಡು ರೀತಿಯಾದ ಮೊಟ್ಟೆಗಳು ಸಿಗುತ್ತವೆ. ಆಗ ಆರೋಗ್ಯಕ್ಕೆ ಯಾವ ಮೊಟ್ಟೆ ತಿಂದರೆ ಉತ್ತಮ ಎಂಬ ಗೊಂದಲ ಹಲವರಲ್ಲಿ ಇರುತ್ತೆ. ಅದಕ್ಕೆ ಉತ್ತರವನ್ನ ಹೇಳ್ತೀವಿ ಕೇಳಿ. ಕೋಳಿಗಳಿಗೆ ನೀಡುವ ಆಹಾರದ ಕಾರಣ ಮೊಟ್ಟೆಯ ಬಣ್ಣ ಬದಲಾಗುತ್ತೆ. ಗೋಧಿ ಬಣ್ಣದ ಮೊಟ್ಟೆಗಳು ಸಾಮಾನ್ಯ ಮೊಟ್ಟೆಗಿಂತ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತವೆ. ಇನ್ನು ಪೋಷಕಾಂಶಗಳ ವಿಚಾರಕ್ಕೆ ಬಂದರೆ ಗೋಧಿ ಬಣ್ಣದ ಮೊಟ್ಟೆಯಲ್ಲೇ ಹೆಚ್ಚಿನ ಪೋಷಕಾಂಶಗಳು ಇರುತ್ತವೆ ಎನ್ನುತ್ತಿದ್ದಾರೆ ಸಂಶೋಧಕರು. ಇನ್ನು ಸಾಮಾನ್ಯ ಮೊಟ್ಟೆಗಿಂತಲೂ ಕೆಲವು ಪಟ್ಟು ಹೆಚ್ಚು ಒಮೇಗಾ 3 ಫ್ಯಾಟಿ ಆಸಿಡ್ಗಳು ಗೋಧಿ ಬಣ್ಣದ ಮೊಟ್ಟೆಯಲ್ಲಿ ಲಭ್ಯವಿವೆ. ಇನ್ನು ರುಚಿಯಲ್ಲಿಯೂ ಕೂಡ ಬಿಳಿಯದಕ್ಕಿಂತ ಗೋಧಿ ಬಣ್ಣದ ಮೊಟ್ಟೆ ಹೆಚ್ಚು ರುಚಿ ನೀಡುತ್ತೆ. ಆದ ಕಾರಣ ಬಿಳಿ ಬಣ್ಣಕ್ಕಿಂತ ಗೋಧಿ ಬಣ್ಣದ ಮೊಟ್ಟೆ ನಿಮ್ಮ ಉತ್ತಮ ಆರೋಗ್ಯಕ್ಕೆ ಪೂರಕವಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.